ಯುವ ರೈತರಿ ನಮಸ್ಕಾರ. ಇವತ್ತು ನಾವು ಒಂದು ಆಗಸ್ಟ್ ಪ್ಯಾಕೆಟ್ ಚಿಕನ್ ಪ್ರೈವೇಟ್ ಲಿಮಿಟೆಡ್ ಹೇಳಬೇಕಾಗುತ್ತೆ. ನಮ್ಮ ಮೈಸೂರು ನಾಟಿ ಕೋಳಿ ಏನಕ್ಕೆಂದರೆ ಪ್ರತಿಯೊಬ್ಬರು ಒಂದು ಅವೇರ್ನೆಸ್ ತಗೋಬೇಕಾಗುತ್ತೆ, ಏನು ನಾಟಿ ಕೋಳಿ ಯಾವ್ದು ಪ್ಯೂರ್ ಅಂತ. ನಮ್ಮ ಸುಮಾರು ಜನ ಕಮೆಂಟ್ ಆಗ್ತಾ ಇರ್ತಾರೆ, ನಮ್ಮ ಮೈಸೂರಿನ ನಾಟಿ ಕೋಳಿ ಬಂದು ನಾಟಿ ಕೋಳಿ ಅಲ್ಲ, ಅದೊಂದು ಫೇಕ್ ಕೋಳಿ ಅಂತ. ಯಾಕೆಂದರೆ ಅವ್ರಿಗೂ ಒಂದು ಐಡೆಂಟಿಟಿ ಇದೆ, ಒಂದು ಮೈಸೂರಲ್ಲಿ ಒಂದು ದೊಡ್ಡ ಕಂಪ್ನಿನೇ ಇದೆ, ಆಗಸ್ಟ್ ಬ್ಯಾಕೆಟ್ ಚಿಕನ್ ಪ್ರೈವೇಟ್ ಲಿಮಿಟೆಡು, ಮತ್ತು ನಮ್ಮದು ಮೈ ನೇಚರ್ ಇಂಡಿಯಾ ಫೌಂಡೇಶನ್ ಬೆಂಗಳೂರಲ್ಲೂ ಒಂದು ಆಫೀಸ್ ಇದೆ. ಯಾಕೆಂದರೆ ಈ ಥರದವರಿಗೆ ನಾವು ಒಂದು ಸಪೋರ್ಟ್ ಮಾಡಬೇಕಾಗುತ್ತೆ. ಜನಗಳಿಗೆ ಅದ್ರ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ, ಇದು ನಾಟಿ ಕೋಳಿ ಅಂತ ನಮ್ಮ ಬ್ರದರ್ ಸಹೋದರಸನ್ನೇ ಕಮೆಂಟ್ ಆಗ್ತಾ ಇರ್ತಾರೆ. ಏನಕ್ಕೆಂದರೆ ನಾವು ಈಗ ಕೆಮಿಕಲ್ ಅಂಗಡಿ ಬಗ್ಗೆ ಮಾತಾಡಿದರೆ ಅವರು ಅಸ್ತಿತ್ವ ಉಳ್ಕೊಳ್ಳೋಕೆ ಒಂದು ಫೈಟ್ ಮಾಡಬೇಕಾಗುತ್ತೆ. ಈಗ ಅವ್ರು ಬಂದು ಈ ಥರ ಒಂದು ಡಿ ಪಿ ಕ್ರಾಸು ಬೇರೆ ಬೇರೆ ರಾಜ್ಯದ ಕೋರಿಗಳು ತಂದು ಕಡಿಮೆ ಕೋಳಿಗೆ ತಂದು ಇಲ್ಲಿ ಒಂದು ಜನಗಳಿಗೆ ಒಂದು ನಾಟಿ ಕೋಳಿ ಅಂತ ಒಂದು ಮೋಸ ಮಾಡಿ ಚೆನ್ನಾಗಿ ದುಡ್ಡು ಮಾಡ್ತಾ ಇರ್ತಾರೆ. ಅಂಥವ್ರು ಒಂದು ಸಪೋರ್ಟ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಅವರೊಂದು ಅದರಲ್ಲೊಂದು ಜೀವನ ಕಳ್ಕೊಳ್ತಾ ಇರ್ತಾರೆ, ಮತ್ತು ಓ ಇದು ಮೋಸ ಅದು ಮೋಸ ಅಂತ ಹೇಳ್ತಾರೆ. ನಾನು ಡಿ ಪಿ ಕ್ರಾಸ್ ಬಗ್ಗೆ ಹೇಳ್ತಾ ಇದ್ದೆ, ಪಾಪ ಅವರು ಮಾರ್ಕೊಳ್ಳಿ. ಡಿ ಪಿ ಕ್ರಾಸ್ ಬಂದು ಒಂದು 15 ರೂಪಾಯಿಗೆ ಒಂದು ಕೋಳಿ ಮರಿಗಳು ಸಿಗೋದು ನಿಮಗೆ, ಮಹಾರಾಷ್ಟ್ರ ಅಲ್ಲೆಲ್ಲ ತರಿಸಿ ಇಲ್ಲಿ ಬಂದು 38 ರೂಪಾಯಿಗೆ ಅಂತ ಮಾರ್ತಾರೆ. ಅದಕ್ಕೆ ಯಾವುದೇ ಮಾರ್ಲಿ ಬೇಕಾದ್ರೆ ಪರವಾಗಿಲ್ಲ, ಜನಗಳಿಗೆ ಒಂದು ಪ್ರಾಪರ್ ಅವೇರ್ನೆಸ್ ಕೊಟ್ಟು ಮಾರಲಿ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಒಂದು ಎಜುಕೇಟೆಡ್ ಆಗೋಣ. ವೀರಭದ್ರಪ್ಪ ಅವರು ಒಂದು ಬೆಂಗಳೂರಲ್ಲಿ ಒಂದು 6-7 ವರ್ಷದಿಂದ ಒಂದು ನಮ್ಮ ಮೈಸೂರು ನಾಟಿ ಕೋಳಿ ಹತ್ರ ಡೀಲ್ ಮಾಡಿ ಒಂದು ಏರಿಯಾಕ್ಕೆ ಹೆಚ್ಚು ಕಮ್ಮಿ ಒಂದು 2-3 ಏರಿಯಾ ಒಂದು ವಹಿಸ್ಕೊಂಡು ಲಕ್ಷಾಂತರ ಕೋಳಿಗಳನ್ನ ಡೀಲ್ ಮಾಡ್ತಾರೆ ಇಯರ್ಲಿ. ಈ ಥರ ಒಂದು ಜಿಲ್ಲೆಯಲ್ಲಿ ಬಂದು ಒಂದು ಅವೇರ್ನೆಸ್ ಕೊಡಬೇಕು ಜನಗಳಿಗೆ. ಪ್ರಾಪರ್ ಯಾವುದೇ ಒಂದು ವ್ಯವಹಾರ ಮಾಡಲಿ ಕೊಡಲಿ, ನಮ್ಮ ಮೈಸೂರು ನಾಟಿ ಕೋಳಿಗೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಇಡೀ ನಮ್ಮ ರಾಜ್ಯ ದೇಶದಾದ್ಯಂತ ಒಂದು ಮಾರ್ಕೆಟ್ ವಿಸ್ತರಣೆ ಮಾಡ್ತಾ ಇದ್ದಾರೆ. ಪ್ರಾಪರ್ ಒಂದು ನಾಲೆಡ್ಜ್ ಹೋಗಲಿ, ಒಂದು ಕಸ್ಟಮರ್ಗಳಿಗೆ ಒಂದು ಕೋಳಿ ಒಂದು ಒಳ್ಳೆ ಹೆಲ್ತ್ ಫುಡ್ ಸಿಗಲಿ ಅಂತ ಹೇಳ್ತಾ ನಮ್ಮ ಅದೇ ರೀತಿ ನಮ್ಮ ಇವತ್ತು ಬಂದು ಶ್ರೀ ಚೌಡೇಶ್ವರಿ ಚಿಕನ್ ಸೆಂಟರು ಅವಳಹಳ್ಳಿಲಿ ಇದ್ದೀವಿ. ಇವರು ಒಂದು ನಮ್ಮ ಮೈಸೂರು ನಾಟಿ ಕೋಳಿ ಹತ್ರ ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ತುಂಬ ವರ್ಷಗಳಿಂದ ಒಂದು 6-7 ವರ್ಷದಿಂದ ಒಂದು ಡೀಲ್ ಮಾಡ್ತಾ ಒಂದು ಪ್ರಾಪರ್ ಕೊಡ್ತಾಯಿದ್ದಾರೆ ಜನಗಳಿಗೋಸ್ಕರ. ಏನಕ್ಕೋಸ್ಕರ ನಮ್ಮ ಮೈಸೂರು ನಾಟಿ ಕೋಳಿ ಮಾಡ್ತಾಯಿದ್ದಾರೆ, ಬೇರೆ ಕೋಳಿಗಳು ಮಾರ್ತಾ ಇಲ್ಲ. ಒಂದು ಡಿ ಪಿ ಕ್ರಾಸ್ ಇರ್ಬೋದು, ಸ್ವರ್ಣಧಾರ ಇರ್ಬೋದು, ಕಾವೇರಿ ಇರ್ಬೋದು, ಪ್ರತಿಯೊಂದು ಬಗ್ಗೆ ಮಾತಾಡೋಣ. ಒಂದು ಈ ಒಂದು ಇಂಟ್ರೆಸ್ಟಿಂಗ್ ವಿಚಾರಗಳ ಹೇಳ್ತೀನಿ ನಿಮಗೆ. ನಿಮಗೆ ಯಾಕೆಂದರೆ ಬೇರೆ ನಾಟಿ ಕೋಳಿ ನೋಡಿ, ಈಗ ಅವೆಲ್ಲ ನಮ್ಮ ಬಂದು ಫಾರಿನ್ ಒಂದು ಬ್ರೀಡ್ ಇರುತ್ತೆ. ಏನಕ್ಕೆಂದರೆ ಅದು ಒಂದೇ ಥರ ಬರುತ್ತೆ ಕೋಳಿ. ನಮ್ಮ ಮೈಸೂರು ನಾಟಿ ಕೋಳಿ ನೋಡಿ, ಇಂಡಿಯನ್ಸ್ ಥರ ಒಂದು ಕೋಳಿಗಿಂತ ಇನ್ನೊಂದು ಕೋಳಿ ಡಿಫ್ರೆಂಟ್ ಇರುತ್ತೆ. ಇದು ಒಂದು ನಾಟಿ ಕೋಳಿ, ಅದೇ ರೀತಿ ನಮ್ಮ ದೇಶನೇ ಚೆಂದ. ಒಂದು ದೇಸಿ ಕವ್ ನೋಡಿ, ಎಲ್ಲ ಒಂದೊಂದು ಡಿಫ್ರೆಂಟ್ ಇರುತ್ತೆ. ನಾಟಿ ಕೋಳಿ ತಗೊಳ್ಳಿ, ಎಲ್ಲ ಒಂದೊಂದು ಡಿಫ್ರೆಂಟ್ ಇರುತ್ತೆ. ನಮ್ಮ ಮತ್ತು ವೆರೈಟಿ ತೆಂಗಿನ ಗಿಡ ಇರ್ಬೋದು, ಎಲ್ಲ ನೋಡಿ ಹಲವಾರು ವೆರೈಟಿಗಳಿರುತ್ತೆ. ಅದೇ ರೀತಿ ಒಂದು ಕೋಳಿಗಳಲ್ಲೂ ತುಂಬ ವೆರೈಟಿಗಳಿರುತ್ತೆ. ಈ ಥರ ಒಂದು ಹಲವಾರು ಬರಲಿ. ಈಗ ನಮ್ಮ ಕೆಲಸ ಮೈನಸ್ ಇಂಡಿಯಾ ಫೌಂಡೇಶನ್ ಕೆಲಸ, ಒಂದು ಫೌಂಡೇಶನ್ ಕೆಲಸ ಮಾಡ್ತೀವಿ. ಆದರೆ ಯಾರು ಒಂದು ಡಿಸ್ಟ್ರಿಬ್ಯೂಟ್ರ್ ಮಾಡಬೇಕು ಅಂತ ಇರ್ತಾರೆ, ಒಂದು ಅಂಗಡಿಗಳಿಡಬೇಕು ಅಂತ ಇರ್ತಾರೆ, ಇವ್ರು ನಾಟಿ ಕೋಳಿ ಇರೋರಾಗಲಿ ಇಲ್ಲದಿರೋರಾಗಲಿ ಒಂದು ಹಲವಾರು ವಿಚಾರಗಳ ಬಗ್ಗೆ ಒಂದು ನೋಡಿ ಒಂದು ಪ್ರಾಪರ್ ಒಂದು ಅವೇರ್ನೆಸ್ ಆಗಿ ನಮ್ಮ ಮೈಸೂರು ನಾಟಿ ಕೋಳಿ ಒಂದು ಸಲ ತಿನ್ ನೋಡಿ, ಮತ್ತೆ ಮತ್ತೆ ಬೇಕು ಅನಿಸುತ್ತೆ, ಆಗ ಒಂದು ಪ್ರಾಪರ್ ಡೀಲ್ ಆಗಿರುತ್ತೆ. ಮತ್ತೆ ಸಾಗರ ಆರ್ಎಸ್ಆರ್ ಹತ್ರ ಮಾತಾಡೋಣ. ನಮ್ಮ ದೇಶದ್ದು, ನಮ್ಮ ರಾಜ್ಯದ್ದು, ಮೈಸೂರದು ಒಂದು ಆಗಸ್ಟ್ ಬ್ಯಾಕೆಟ್ ಚಿಕನ್ ಆಚರಿಸಲಿ. ನಮ್ಮ ಮೈಸೂರು ನಾಟಿ ಕೋಳಿ ಸುಮಾರು ಒಂದು ಹಲವಾರುಗಳ ಅಂಗಡಿಗಳಿಗೆ ಡೀಲ್ ಮಾಡ್ತಿರ್ತಾರೆ. ಇವ್ರ ಹತ್ರ ಯಾರ್ಯಾರು ಒಂದು ಕೋಳಿ ತಗೊಂಡಿರ್ತಾರೆ ಅವ್ರಿಗೆ ಒಂದು ಬೈಬ್ಯಾಕಿಗೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ವೀರಭದ್ರ ಬಸ್ಸಾರು ಇಡೀ ಬೆಂಗಳೂರು ಆದ್ಯಂತ ಎಲ್ಲ ಒಂದು ಪ್ರಾಪರ್ ರೀಟೇಲ್ ಅಂಗಡಿಗಳಿಗೆ ಕೊಡ್ತಾ ಒಂದು ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ಅವ್ರ ಹತ್ರ ವೀರಭದ್ರ ಬಸ್ಸಾರ ಹತ್ರ ಯಾರ್ಯಾರು ನಾಟಿ ಕೋಳಿ ಮಾರಬೇಕು ಸರ್, ನಮಗೆ ಮಾರ್ಕೆಟ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತಾರೆ. ತುಂಬ ಜನ ಒಂದು ಫೇಕ್ ಕಂಪ್ನಿಗಳ ಬಗ್ಗೆ ಉಟ್ಕೊಂಡು ಬಿಟ್ಟಿದ್ದಾವೆ. ಬೇರೆ ಕೋಳಿಗಳ ತರೋದು ಮೈಸೂರು ನಾಟಿ ಅಂತ ಮಾರೋದು, ಲಾಸ್ಟಿಗೆ ಒಂದು ಮಾರ್ಕೆಟ್ ಸಿಗಲ್ಲ. ಇವ್ರ ಹತ್ರ ಒಂದು ಕಂಪ್ನಿ ಸಂಸ್ಥೆ ಹತ್ರ ಮಾಡಿ ಒಂದು ಬೈಬ್ಯಾಕಿಗೂ ಒಂದು ವ್ಯವಸ್ಥೆ ಮಾಡಿಕೊಡ್ತಾರೆ ಅಂತ ಹೇಳ್ತಾ ನಿಮಗೆ ಜಿಲ್ಲೆಯಲ್ಲೂ ಈ ಥರ ಒಂದು ಡಿಸ್ಟ್ರಿಬ್ಯೂಟರ್ಗಳು ಬರಲಿ, ಅಲ್ಲಲ್ಲೇ ಒಂದು ಮಾರ್ಕೆಟ್ ನಡೀಲಿ ಅಂತ ಹೇಳ್ತಾ ಇನ್ನೂ ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ನಮ್ಮ ಸಾರ್ ಹತ್ರ ಚೌಡೇಶ್ವರಿ ಚಿಕನ್ ಸೆಂಟರ್ ಹತ್ರ ಬನ್ನಿ. ಇವ್ರ ಹತ್ರ ಒಂದು ಮಾತಾಡೋಣ ಕಸ್ಟಮರ್ ಹತ್ರ. ಸರ್ ನಮಸ್ತೆ.